ನಮಸ್ಕಾರ ಎಲ್ಲರಿಗೂ. ಮಳೆಗಾಲದಲ್ಲಿ ಕೂದಲು ಉದುರುವುದು ತಡೆಗಟ್ಟಲು ಟಿಪ್ಸ್ 1. ದಪ್ಪ ಹಲ್ಲಿನ ಬ್ರಷ್ ಬಳಸಿ. ಕೂದಲಿನ ಬುಡಕ್ಕೆ ತಲೆಒಟ್ಟು ಆಗದಂತೆ ಜಾಗ್ರತೆ ವಹಿಸಿ. ತುಂಬ ರಾಸಾಯನಿಕವಿರುವ ಶಾಂಪೂ ಬಳಸಬೇಡಿ. ಮಳೆಗಾಲದಲ್ಲಿ ಕೂದಲನ್ನು ತುಂಬ ಬಿಗಿಯಾಗಿ ಕಟ್ಟಬೇಡಿ. ಕೂದಲು ಸಂಪೂರ್ಣ ಒಣಗುವವರೆಗೆ ಕಟ್ಟಬೇಡಿ. ಒದ್ದೆ ಕೂದಲನ್ನು ಬಾಚಬೇಡಿ. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ. ಈ ಮನೆ ಮದ್ದುಗಳು ಕೂಡ ಕೂದಲು ಉದುರುವುದನ್ನು ತಡೆಗಟ್ಟಲು ಸಹಕಾರಿ. ಲೋಳೆ ರಸ. ನಿಮ್ಮ ಮನೆಯಲ್ಲಿ ಲೋಳೆ ರಸವಿದ್ದರೆ ಅದನ್ನು ತಲೆ ಕೂದಲಿಗೆ ಹಚ್ಚಿ. ಸ್ನಾನಕ್ಕೆ 2 ಗಂಟೆ ಮುಂಚೆಗೆ ಕೂದಲಿಗೆ ಲೋಳೆ ರಸ ಹಚ್ಚಿ, ನಂತರ ಮೈಲ್ಡ್ ಶಾಂಪು ಹಚ್ಚಿ ತೊಳೆಯಿರಿ. ನಿಂಬೆ ರಸ. ತಲೆಹೊಟ್ಟಿನ ಸಮಸ್ಯೆ ಇದ್ದರೆ ಇದು ತುಂಬ ಪರಿಣಾಮಕಾರಿ ಮನೆಮದ್ದು. ಮೊಸರಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಅದನ್ನು ತಲೆಬುಡಕ್ಕೆ ಹಚ್ಚಿ 1/2 ಗಂಟೆಯ ಬಳಿಕ ತಲೆ ತೊಳೆಯಿರಿ. ಹೀಗೆ ಮಾಡುವುದರಿಂದ ತಲೆಹೊಟ್ಟಿನ ಸಮಸ್ಯೆ ಕಡಿಮೆಯಾಗುವುದು. ಈರುಳ್ಳಿ. ಈರುಳ್ಳಿ ರಸ ಕೂಡ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ಕೂದಲಿಗೆ ಅತ್ಯುತ್ತಮವಾದ ಕಂಡೀಷನರ್ ಕೂಡ ಹೌದು. ನೀವು ಕೂದಲಿನ ಬುಡ ಬಲವಾಗಿಸಲು ಕೂಡ ಇದು ಸಹಕಾರಿ. ಈರುಳ್ಳಿ ರಸ ಬಳಸುವುದರಿಂದ ಕೂದಲು ಮಂದವಾಗುವುದು ಅಲ್ಲದೆ ಕೂದಲು ಉದುರುವುದನ್ನು ತಡೆಗಟ್ಟಲು ಈರುಳ್ಳಿ ರಸ ತುಂಬಾ ಸಹಕಾರಿ. ಮೊಟ್ಟೆ. ಮೊಟ್ಟೆಯ ಬಿಳಿ ಕೂಡ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೂದಲಿನ ಬಿಳಿ ಕೂದಲಿಗೆ ಹಚ್ಚುವುದರಿಂದ ಕೂದಲು ಮಂದವಾಗುವುದು, ಕೂದಲಿನ ಹೊಳಪು ಹೆಚ್ಚುವುದು, ಕೂದಲು ಆಕರ್ಷಕವಾಗಿ ಕಾಣುವುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.